ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ರೂಪಾ ಬಾಲಾಜಿ ಫ್ಯಾಮಿಲಿ ನಾನು ರೂಪಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕ್ರಿಸ್ಮಸ್ ಸ್ಪೆಷಲ್ ಮಟನ್ ದಮ್ ಬಿರಿಯಾನಿ ನೋಡಿಸ್ತಿದ್ದೀನಿ ನೋಡಿ ಮಟನ್ ಎಷ್ಟೊಂದು ಚೆನ್ನಾಗಿ ಕುಕ್ ಆಗಿದೆ ಹಾಗೇನೆ ರೈಸ್ ನೋಡಿ ಒಂದೊಂದು ಹರಳು ಎಷ್ಟೆಷ್ಟು ಬಿಡಿಯಾಗಿ ಬಂದಿದೆ ಬಿಡಿ ಬಿಡಿಯಾಗಿದೆ ಹಾಗೇನೆ ರೈಸುನು ಕಂಪ್ಲೀಟ್ ಆಗಿ ಕುಕ್ ಆಗಿದೆ ತುಂಬಾ ರುಚಿಯಾಗಿರುತ್ತೆ ಒಮ್ಮೆ ನೀವು ಟ್ರೈ ಮಾಡಬೇಕಾಗಿರೋ ರೆಸಿಪಿ ಸೂಪರ್ ಅಂದ್ರೆ ಸೂಪರ್ ಆಗಿರುತ್ತೆ ನೀವಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ಮಾಡಿಕೊಂಡ್ರೆ ಈ ಥರ ಯಾವಾಗ್ಲೂ ಮಾಡೋದ ಬಿರಿಯಾನಿಗಿಂತ ನೀವು ದಮ್ ಕಟ್ಕೊಂಡು ಬಿರಿಯಾನಿ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಇವಾಗ ನಾವು ಬಿರಿಯಾನಿ ಮಾಡೋಕ್ಕೆ ಅಂತ ನಾನು ಒಂದು ಬೌಲ್ ತಗೊಂಡು ಅದರಲ್ಲಿ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಆಗೋಷ್ಟು ಮಟನ್ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಒಂದು ಎರಡು ಸತಿ ಹಾಗೇನೆ ಉಪ್ಪು ಮತ್ತೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸಾನು ಹಾಕಿ ತೊಳೆದಿದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತಿದ್ದೀನಿ ಉಪ್ಪು ನಾನು ಇಲ್ಲಿ ಆಗೋಷ್ಟು ಮಾತ್ರ ಹಾಕ್ತಿದ್ದೀನಿ ನಂತರ ನಾನು ರೈಸ್ ಬೇಯಿಸುವಾಗ ಅಲ್ಲಿ ಸಪ್ರೇಟ್ ನಾನು ಉಪ್ಪನ್ನೋದು ಹಾಕ್ತೀನಿ ಹಾಗೇ ಕಾಲು ಟೀ ಸ್ಪೂನ್ ಆಗೋಷ್ಟು ಕಾಶ್ಮದ್ ಪುಡಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊಂತಿದ್ದೀನಿ ಇದು ಕಲರ್ಗೋಸ್ಕರ ಮಾತ್ರ ಅಷ್ಟೇ ಖಾರ ಏನು ಅಷ್ಟೊಂದು ಇರೋಲ್ಲ ಹಾಗೇ ಗರಂ ಮಸಾಲ ಅಥವಾ ಬಿರಿಯಾನಿ ಮಸಾಲ ಇದು ಮನೆಯಲ್ಲೇ ಮಾಡಿರೋ ಅಂಥ ಬಿರಿಯಾನಿ ಮಸಾಲ ಬಿರಿಯಾನಿಗೋಸ್ಕರ ಅಂತಲೇ ನಾನು ಸ್ಪೆಷಲಾಗಿ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟ್ ಕೊಡುತ್ತೆ ನಮ್ಮ ರೆಸಿಪಿಗೆ ಈ ಬಿರಿಯಾನಿಗೆಲ್ಲ ಟೇಸ್ಟ್ ಕೊಡೋದು ಇದೇ ಮಸಾಲಾನೇ ಒಮ್ಮೆ ನೀವು ಖಂಡಿತವಾಗ್ಲೂ ಈ ಮಸಾಲಾ ಪುಡಿ ಮಾಡಿಕೊಂಡೇ ಬಿರಿಯಾನಿ ಮಾಡಿ ತುಂಬಾ ಚೆನ್ನಾಗಿರತ್ತೆ ಹಾಗೇನೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎರಡು ಟೇಬಲ್ ಸ್ಪೂನ್ ಈ ಬಿರಿಯಾನಿ ಮಸಾಲಾ ಮಾಡ್ ಮಾಡಿದಿ ನಾನು ನಮ್ಮ ಲಿಂಕ್ ಅನ್ನೋದು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ ಇಲ್ಲಾಂದ್ರೆ ನೀವು ಚಾನಲ್ನಲ್ಲಿ ಚಾನಲ್ಗೆ ವಿಸಿಟ್ ಮಾಡಿನೂ ನೋಡಬಹುದು ಮಸಾಲಾ ಪುಡಿ ಹೇಗೆ ಮಾಡೋದು ಅಂತ ಹಾಗೇನೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಕಂಪ್ಲೀಟ್ ಫುಲ್ ನಿಂಬೆ ಹಣ್ಣಿನ ರಸ ಹಾಕೊಂತಿದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ವಿಸಿಟ್ ಮಾಡಿ ಲಿಂಕ್ ಓಪನ್ ಮಾಡಿ ನೋಡಬಹುದು ಡಿಸ್ಕ್ರಿಪ್ಷನ್ ಅಲ್ಲಿ ಬೇಕಾದ್ರೆ ಮಸಾಲೆ ಪುಡಿನ ಎತ್ತಿಟ್ಕೊಂಡು ಅವಾಗವಾಗೂ ಯೂಸ್ ಮಾಡ್ಕೋಬಹುದು ಎಲ್ಲ ವೆಜ್ ರೆಸಿಪೀಸ್ಗೂ ನಾನ್ ವೆಜ್ ರೆಸಿಪೀಸ್ಗೂ ಈ ಮಸಾಲಾನ ಉಪಯೋಗಿಸ್ಕೋಬಹುದು ಹಾಗೇನೆ ಇಲ್ಲಿ ನಾನು ಟೆನ್ ರುಪೀಸ್ ಪ್ಯಾಕೆಟ್ ಬರುತ್ತಲ್ಲ ಕರ್ಡು ಫುಲ್ ಪ್ಯಾಕೆಟ್ ಹಾಕ್ತಿದ್ದೀನಿ ನೀವೇನಾದರೂ ಅರ್ಧ ಕೆಜಿ ಇಲ್ಲ ಅಂದ್ರೆ ಮುಕ್ಕಾಲ್ ಕೆಜಿ ಹಾಕೊಳ್ಳೋದಾದ್ರೆ ಅರ್ಧ ಲೀಟರ್ ಕರ್ಡ್ ಅನ್ನೋದು ಹಾಕೋಬೇಕಾಗಿರತ್ತೆ ಇಲ್ಲಿ ನಾನು ಹತ್ತು ರೂಪಾಯಿ ಪ್ಯಾಕೆಟು ಒಂದು ಕಂಪ್ಲೀಟ್ ಫುಲ್ ಹಾಕ್ಕೊಂಡಿದ್ದೀನಿ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಬೇಕು ಕೈಯಲ್ಲಿ ಕಲಿಸ್ಕೊಳ್ಳಿ ಬೇಕಾದರೆ ಕೈ ಉರಿಯತ್ತೆ ಅನ್ನೋರು ಸ್ಪೂನಲ್ಲೂ ಕಲ್ಸ್ಕೋಬಹುದು ನಾನು ಇಲ್ಲಿ ಕೈಯಲ್ಲಿ ಚೆನ್ನಾಗಿ ಕಲ್ಸ್ಕೊಂತಿದ್ದೀನಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಹಾಗೆಯೇ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕಿ ಕಲಿಸ್ಕೊಂಡು ಓವರ್ನೈಟು ಇಲ್ಲಿ ನಾನು ನಾಳೆ ಬಿರಿಯಾನಿ ಮಾಡ್ತೀನಿ ಅಂದರೆ ಇವತ್ತೇ ನಾನು ಸಂಜೆನೇ ತಗೊಬಂದು ಈ ಥರ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಡ್ತೀನಿ ಓವರ್ ಓವರ್ನೈಟ್ ನೀವು ಮ್ಯಾರಿನೇಟ್ ಮಾಡ್ತೀನಿ ಅಂದರೆ ಫ್ರಿಜ್ಜಲ್ಲಿ ಇಟ್ಟರೆ ಸರಿ ಹೋಗುತ್ತೆ ಇಲ್ಲ ಅರ್ಜೆಂಟಾಗಿ ಮಾಡ್ಕೋಬೇಕು ಅಂದರೆ ಅಟ್ಲೀಸ್ಟ್ ಒನ್ ಅವರ್ ಆದರೂ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಇಲ್ಲಾಂದರೆ ಇನ್ನೂ ಬೇಗ ಮಾಡ್ಕೋಬೇಕು ಅಂದರೆ ಒಂದು ಅರ್ಧ ಗಂಟೆ ಫ್ರೀಸರಲ್ಲಿ ಇಟ್ಕೋಬಹುದು ಇಟ್ಕೊಂಡ್ರೆ ಪೀಸಸ್ ಅನ್ನೋದು ಚೆನ್ನಾಗಿ ಜ್ಯೂಸಿ ಆಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಬೆಸ್ಟ್ ನೀವು ನಾಳೆ ಮಾಡ್ತೀನಿ ಅಂದ್ರೆ ಇವತ್ತೇ ತಂದೆ ತರ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟು ಮಾಡುವಾಗ ತೆಗೆದು ಮಾಡಿಕೊಂಡ್ರೆ ಸೂಪರ್ ಆಗಿರುತ್ತೆ ಮುಚ್ಚಲಾ ಇಟ್ಬಿಟ್ಟು ನಾನು ಫ್ರಿಜ್ಜಲ್ಲಿ ಇಟ್ಬಿಡ್ತಿದ್ದೀನಿ ನೆಕ್ಸ್ಟ್ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಒಂದು ವಾಣ್ಲೆ ಇಟ್ಕೊಂಡು ಒಂದು ಆರರಿಂದ ಏಳು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೀಳುತ್ತೆ ಯಾಕಂದ್ರೆ ಬಿರಿಯಾನಿ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಇದ್ರೆ ಚೆನ್ನಾಗಿರೋದು ಕಾದ ನಂತರ ಇದು ಶಾಹಿ ಜೀರಾ ಎಲ್ಲ ದಿನಸಿ ಅಂಗಡಿಗಳಲ್ಲೂ ಸಿಗತ್ತೆ ಹತ್ತು ರೂಪಾಯಿ ಪ್ಯಾಕೆಟ್ ಒಂದು ಪ್ಯಾಕೆಟ್ ಫುಲ್ ಬರುತ್ತೆ ಹತ್ತು ರೂಪಾಯಿಗೆ ಹಾಗೇನೆ ಈರುಳ್ಳಿ ಒಂದು ದೊಡ್ಡ ಸೈಜ್ ಈರುಳ್ಳಿ ಸಣ್ಣದಾಗಿ ತರ ಉದ್ದುದ್ದಾಗ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಹಾಗೇನೆ ಒಂದು ಸ್ವಲ್ಪ ಕರಿವೆ ಸೊಪ್ಪು ಹಾಕೊಂಡು ಒಂದ್ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಈರುಳ್ಳಿನ ಬೇಯಿಸ್ಕೊಬೇಕು ನಂತರ ಇದಕ್ಕೆ ನಾವು ರಾತ್ರಿಯೆಲ್ಲ ಮ್ಯಾರಿನೇಟ್ ಮಾಡಿ ನೆನೆಸಿಟ್ಟಿರೋಂತ ಮಟನ್ನ ಹಾಕ್ಕೋಬೇಕು ನೀವು ಬೇಕಾದ್ರೆ ಈ ಥರ ಪಾತ್ರೆ ಅಂದರೆ ಬಾಂಡ್ ಈ ಥರ ಪ್ಯಾನಲ್ ಆದರೂ ಮಾಡ್ಕೊಳ್ಳಿ ಬೆಸ್ಟ್ ಅಂದರೆ ನೀವು ಕುಕ್ಕರಲ್ಲಿ ಮಾಡ್ಕೊಂಡ್ಬಿಡಿ ಕುಕ್ಕರಲ್ಲಿ ಮಾಡಿದರೆ ಕುಕ್ಕರಲ್ಲಿ ಇಟ್ಕೊಂಡು ಒಂದು ಎಂಟರಿಂದ ಒಂಬತ್ತು ವಿಸಿಲ್ ಬಂದರೆ ಮಟನ್ ಅನ್ನೋದು ಒಂದು ಸಿಕ್ಸ್ಟಿ ಟು ಏಯ್ಟಿ ಪರ್ಸೆಂಟ್ ಬೆಂದಿರುತ್ತೆ ಆವಾಗ ದಮ್ ಕಟ್ಕೊಂಡ್ರೆ ಸರಿ ಹೋಗುತ್ತೆ ಈ ಥರ ನೀವು ಬಾಣಲಿಯಲ್ಲಿ ಅಥವಾ ಪಾತ್ರೆಯಲ್ಲಿ ಬೇಯಿಸ್ಕೋಬೇಕಂದ್ರೆ ಟೈಮ್ ಹಿಡಿಯುತ್ತೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಆಗುತ್ತೆ ಮಟನ್ ಅನ್ನೋದು ಫುಲ್ ಕಂಪ್ಲೀಟ್ ಆಗಿ ಬೇಯ್ಬಾರ್ದು ಒಂದ್ ಸಿಕ್ಸ್ಟಿ ಪರ್ಸೆಂಟ್ ಮಾತ್ರ ಬೇಯಬೇಕು ಇನ್ ಮಿಕ್ಕಿದ ಫಾರ್ಟಿ ಪರ್ಸೆಂಟ್ ದಮ್ ಕಟ್ಕೊಂಡ್ರೆ ಆ ದಮ್ ಬೇಯಬೇಕು ನೆಕ್ಸ್ಟ್ ನಾವ್ ಇಲ್ಲಿ ರೈಸ್ ಅನ್ನೋದು ದಮ್ ಕಟ್ ರೈಸ್ ಅನ್ನೋದು ಪ್ರಿಪೇರ್ ಮಾಡ್ಕೋಬೇಕಾಗಿರುತ್ತೆ ಇಲ್ಲಿ ನಾನು ಬಾಸ್ಮತಿ ರೈಸ್ ಉಪಯೋಗಿಸ್ಕೊತಿದ್ದೀನಿ ನೆಕ್ಸ್ಟ್ ಒಂದು ಒಂದು ಪಾತ್ರೆ ಅಥವಾ ಒಂದು ಬಾಂಡ್ಲೆ ಇಟ್ಕೊಂಡು ಅದರಲ್ಲಿ ನೀರು ಹಾಕೊಂಡು ಓಲ್ ಗರಂ ಮಸಾಲ ಹಾಕ್ಕೋಬೇಕು ಚಕ್ಕೆ ಲವಂಗ ಬಿರಿಯಾನಿ ಎಲೆ ಎಲ್ಲ ಹಾಕ್ಕೊಂಡು ಹಾಗೇ ಎಲ್ಲ ಜಾಸ್ತಿ ಹಾಕ್ಕೋಬೇಡಿ ಎರಡೆರಡು ಹಾಕೊಂಡ್ರೆ ಸರಿ ಹೋಗುತ್ತೆ ಹಸಿಮೆಣ್ಸಿನ್ಕಾಯಿ ಒಂದು ಮೂರಿಂದ ನಾಲ್ಕು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆಯೇ ಶಾಹಿ ಜೀರಾ ಒಂದು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೆಯೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ನೀರಿಗೆ ಇದೆಲ್ಲನೂ ಹಾಕ್ಕೋಬೇಕು ಹಾಗೇ ತುಪ್ಪ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಸೇರಿಸ್ಕೊಂಡಿದ್ದೀನಿ ನೀವು ಆಗಿ ರೈಸ್ ಬೇಯಿಸ್ಕೊಂಡ್ಬಿಟ್ರೆ ಅಷ್ಟೊಂದು ರೈಸ್ ಅನ್ನೋದು ಟೇಸ್ಟ್ ಬರಲ್ಲ ಈ ಥರ ಮಾಡ್ಕೊಂಡ್ರೆ ರೈಸ್ ಅನ್ನೋದು ನಾವು ತಿನ್ನೋವಾಗ ಟೇಸ್ಟಿಯಾಗಿರತ್ತೆ ಹಾಗೆಯೇ ಇವಾಗ ರೈಸ್ಗೆ ತಕ್ಕಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇಲ್ಲಿ ಬಿರಿಯಾನಿ ರೈಸ್ ಅನ್ನೋದು ನಾನು ಹಾಕ್ಕೊಂತಿದ್ದೀನಿ ಇದೊಂದು ಅರ್ಧ ಗಂಟೆ ನಾನು ನೆನೆ ಹಾಕ್ಕೊಂಡಿದ್ದೀನಿ ಅರ್ಧ ಇಂದ ಒಂದು ಗಂಟೆವರೆಗೂ ನೆನೆ ಹಾಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ನೆನೆ ಹಾಕಿದ್ರೇನೆ ಬಾಸ್ಮತಿ ರೈಸ್ ಅನ್ನೋದು ಚೆನ್ನಾಗಿರೋದು ಇದನ್ನು ಅಷ್ಟೇ ಸಿಕ್ಸ್ಟಿ ಪರ್ಸೆಂಟ್ ಮಾತ್ರ ಬೇಯಿಸ್ಕೋಬೇಕು ಮುಕ್ಕಾಲ್ ಭಾಗೂ ಅಲ್ಲ ಅರ್ಧಕ್ಕಿಂತ ಜಾಸ್ತಿ ನಾವು ಥರ ರೈಸ್ ತಗೊಂಡು ಈ ಥರ ಪ್ರೆಸ್ ಮಾಡಿದ್ರೆ ಇನ್ನು ನಮಗೆ ಗಟ್ಟಿ ಗಟ್ಟಿಯಾಗಿರಬೇಕು ಆವಾಗಲೇ ಇಳಿಸ್ಕೊಂಡ್ಬಿಡ್ಬೇಕು ನೆಕ್ಸ್ಟ್ ನಾನು ಇವಾಗ ದಮ್ ಅಂತ ಇವಾಗ ಚಿಕನ್ ಸಾರಿ ಮಟನ್ ಸಿಕ್ಸ್ಟಿ ಬೆಂದಿದೆ ದಮ್ ಅಂತ ನಮ್ದು ಇದೇ ಪಾತ್ರೆಯಲ್ಲೇ ನಾನು ದಮ್ ಅನ್ನೋದು ಕಟ್ತಿದ್ದೀನಿ ಇದು ತಲಾ ಅಷ್ಟೊಂದು ಮಂದವಾಗಿಲ್ಲ ತಲಾ ಅಂಟಬಿಡತ್ತೆ ಅಂತ ನಾನು ಹಲೆದೊಂದು ತವಾ ಇಟ್ಕೊಂಡು ತವ ಮೇಲೆ ನಾನು ಈ ಬಾಂಡ್ಲಿ ಅಥವಾ ಈ ಪ್ಯಾನ್ ಅನ್ನೋದು ಇಡ್ತಿದ್ದೀನಿ ನಿಮ್ದು ನಿಮ್ಮ ಪಾತ್ರೆ ಏನಾದರೂ ತಲಾ ಏನಾದರೂ ದಪ್ಪ ಇದ್ರೆ ಡೈರೆಕ್ಟ್ ಆಗಿ ಸ್ಟೌವ್ ಮೇಲೆ ಇಡ್ಬೋದು ಇದು ತಲಾ ಅಷ್ಟೊಂದು ದಪ್ಪ ಇಲ್ಲ ಅದಕ್ಕೆ ತಲಾ ಅಂಟ್ಬಿಡತ್ತೆ ಅಂತ ನಾನು ಈ ಥರ ಒಂದು ತವಾ ಮೇಲೆ ಇಟ್ಟಿದ್ದೀನಿ ನಂತರ ಇದಕ್ಕಿವಾಗ ನಾವು ಫಸ್ಟೇ ಬೇಯ್ಸಿಗೆ ಇಟ್ಕೊಂಡಿರೋ ರೈಸ್ ಅನ್ನೋದು ಇಟ್ಕೊಂಡ್ರ ಒಂದು ಎರಡು ಒಂದು ಲೇಯರ್ ಆಗಿ ಹಾಕೋಬೇಕು ನೀವು ಬೆಸ್ಟ್ ಬೇಗ ಮಾಡ್ಕೋಬೇಕು ಅಂದರೆ ಕುಕ್ಕರಲ್ಲಿ ಮಾಡ್ಕೊಂಬಿಡಿ ಮಟನ್ ಒಂದು ಎಂಟರಿಂದ ಒಂಬತ್ತು ವಿಸಿಲ್ ಬರ್ಸ್ಬಿಟ್ರೆ ಬೇಗ ಮಟನ್ ಬಿರಿಯಾನಿ ಅನ್ನೋದು ಬೇಗ ಮಾಡ್ಕೋಬೋದು ಒಂದು ಲೇಯರ್ ಹಾಕ್ಕೊಂಡ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸೇರಿಸ್ಕೋಬೇಕು ಹಾಗೇನೆ ತುಪ್ಪ ಸೇರ್ಸ್ಕೊಂತಿದ್ದೀನಿ ಒಂದು ಸ್ವಲ್ಪ ತುಪ್ಪ ಜಾಸ್ತಿನೇ ಹಾಕೊಳ್ಳಿ ರೈಸ್ ಮೇಲೆ ಚೆನ್ನಾಗಿರತ್ತೆ ಒಂದು ಲೇಯರ್ ಮೇಲೆ ನಾನು ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದೀನಿ ತುಪ್ಪ ಹಾಗೇನೆ ಬ್ರೌನ್ ಆನಿಯನ್ಸ್ ಆನಿಯನ್ಸ್ ಉದ್ದುದ್ದ ಕಟ್ ಮಾಡ್ಕೊಂಡು ಈರುಳ್ಳಿನ ಈ ಎಣ್ಣೆಯಲ್ಲಿ ಕರ್ಕೊಬೇಕಿತ್ತರ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಅದೇ ಬ್ರೌನ್ ಆನಿಯನ್ಸ್ ಹಾಗೆಯೇ ಇಲ್ಲಿ ಸಾಫ್ರನ್ ಹಾಕೊಂತೀನಿ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನ ಸ್ಯಾಫ್ರಾನ್ ಅಂದ್ರೆ ಗೊತ್ತಲ್ವ ಎಲ್ಲರಿಗೂ ಕೇಸರಿ ಕುಂಕುಮ ಅಂತಾರಲ್ವ ಅದನ್ನು ಒಂದ್ ಸ್ವಲ್ಪ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಹಾಕೊಂಡಿದೀನಿ ಹಾಗೇನೆ ಅದರ ಮೇಲೆ ಇನ್ನೊಂದು ಲೇಯರ್ ಹಾಕೋಬೇಕು ರೈಸ್ ಅನ್ನೋದು ಇನ್ನೊಂದು ಲೇಯರ್ ಹಾಕಿದ ನಂತರ ಇದ್ರ ಮೇಲೂ ಸೇಮ್ ಹಾಗೇನೆ ಫಸ್ಟ್ ಏನೆಲ್ಲ ಹಾಕಿದ್ವಿ ನಾವು ಅದೆಲ್ಲ ಹಾಕೋಬೇಕು ಒಂದು ಅಂದ್ರೆ ಸ್ಯಾಫ್ರಾನ್ ಮಿಕ್ಸ್ ಮಾಡಿರೋ ಕೇಸರಿ ಕುಂಕುಮ ಮಿಕ್ಸ್ ಮಾಡಿರೋಂಥ ಹಾಲು ಹಾಕೋಬೇಕು ಇದು ಸ್ಯಾಫ್ರಾನ್ ಇಲ್ಲ ಅಂದ್ರೆ ಮನೆಯಲ್ಲಿ ನೀವು ಬೇಕಾದ್ರೆ ಕೇಸರಿ ಕಲರ್ ಇಲ್ಲ ಅಂದ್ರೆ ಕಲರ್ಗೋಸ್ಕರ ಯಾವ್ದು ಮನೆಯಲ್ಲಿ ಯಲ್ಲೋ ಫುಡ್ ಕಲರ್ ಅಥವಾ ರೆಡ್ ಫುಡ್ ಕಲರ್ ಯಾವ್ದನ್ನ ಉಪಯೋಗಿಸಿಕೊಬಹುದು ನನ್ನ ಹತ್ರ ಸ್ಯಾಫ್ರಾನ್ ಇತ್ತು ಅದಕ್ಕೆ ಉಪಯೋಗಿಸಿದೀನಿ ಇಲ್ಲಾಂದ್ರೆ ನೀವು ಕೊಂಡ್ಕೊಂಡು ಬರ್ಬೇಕಂತ ಏನಿಲ್ಲ ತುಂಬಾ ಕಾಸ್ಟ್ಲಿ ಇರುತ್ತೆ ಸ್ಯಾಫ್ರಾನ್ ಅದಷ್ಟೇನ್ ತಲೆ ಕಟ್ಸ್ಕೋಬೇಡಿ ಇಲ್ಲಾಂದ್ರೂ ಬಿಡ್ಬಿಡಿ ಸ್ಕಿಪ್ ಮಾಡಿ ಆ ಕಲರ್ನ ನೆಕ್ಸ್ಟ್ ತುಪ್ಪ ಸೇರಿಸ್ಕೊಂಡಿದ್ದೀನಿ ಒಂದ್ ಎರಡು ಟೇಬಲ್ ಸ್ಪೂನ್ ನೆಕ್ಸ್ಟ್ ರೋಸ್ ವಾಟರ್ ಅಂತಾರಲ್ಲ ನಾವು ಫೇಸ್ಗೆ ಹಚ್ಕೊಂತೀವಲ್ವಾ ಅದೇ ರೋಸ್ ವಾಟರ್ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊಂತೀನಿ ಹಾಕಿದ್ರೆ ಫ್ಲೇವರ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ರೋಸ್ ಫ್ಲೇವರು ನೀವು ಅನ್ಕೋಬಹುದು ಫೇಸ್ಗೆ ಹಚ್ಕೊಳ್ಳೋದು ಫುಡ್ ಹಾಕ್ಬೋದು ಅಂತ ಹಾಕ್ಬೋದು ಏನಾಗಲ್ಲ ಫ್ಲೇವರ್ ಚೆನ್ನಾಗಿ ಬರುತ್ತೆ ಇದ್ರೆ ಉಪಯೋಗಿಸ್ಕೊಳ್ಳಿ ಇಲ್ಲಾಂದ್ರೆ ತಲೆ ಕೆಡ್ಸ್ಕೊಬೇಡಿ ಹಾಕಿದ್ರೆ ಅಂತೂ ಸೂಪರ್ ಫ್ಲೇವರ್ ಇರುತ್ತೆ ಅದರ ಮೇಲೆ ಬ್ರೌನ್ ಆನಿಯನ್ಸ್ ಹಾಕೊಂತೀನಿ ಹಾಗೇನೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನು ಸೇರಿಸ್ಕೋಬೇಕು ಸೇರಿಸ್ಕೊಂಡು ಬೇಕಾದ್ರೆ ನೀವು ಟಿಶ್ಯೂ ಪೇಪರ್ ಇದ್ರೆ ಟಿಶ್ಯೂ ಪೇಪರ್ ಇದ್ರ ಮೇಲೆ ಹಾಕ್ಕೊಂಡು ಮುಚ್ಚಳ ಇಟ್ಕೋಬೋದು ಇಲ್ಲಾಂದರೆ ನೀವು ಮೈದಾ ಹಿಟ್ಟು ಏನಾದರೂ ನೆಕ್ಸ್ಟ್ ಅದಾದಮೇಲೆ ಅದ್ರ ಮೇಲೆ ನಾನು ನಮ್ಮ ಬಿರಿಯಾನಿ ಮಸಾಲ ಇದೆಯಲ್ವಾ ಅದನ್ನೊಂದು ಸ್ವಲ್ಪ ಹಾಕೊಂಡಿದೀನಿ ಕಾಲು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲಾನ ಮೇಲೆ ಸ್ಪ್ರಿಂಕಲ್ ಮಾಡ್ಕೋಬೇಕು ನಂತರ ನನ್ನ ಹತ್ರ ಸಿಲ್ವರ್ ಫಾಯಿಲ್ ಇತ್ತು ಸಿಲ್ವರ್ ಫಾಯಿಲ್ ಈ ತರ ಸ್ಪ್ರೆಡ್ ಮಾಡಿಕೊಂಡು ಇದರ ಮೇಲೆ ಮುಚ್ಚಲಾ ಇಡ್ತಿದೀನಿ ನಿಮ್ಮ ಹತ್ರ ಸಿಲ್ವರ್ ಫಾಯ್ಲ್ ಇಲ್ಲಾಂದ್ರೆ ಒಂದು ನಾಲ್ಕರಿಂದ ಐದು ಟಿಶ್ಯೂ ಪೇಪರ್ ಹಾಕೊಂಡು ಅದರ ಮೇಲೆ ಮುಚ್ಚಲ ಇಟ್ಬಿಟ್ಟು ಮುಚ್ಚಲ ಮೇಲೆ ಒಂದ್ ಸ್ವಲ್ಪ ಭಾರ ಇಟ್ಟರೆ ಪರ್ಫೆಕ್ಟ್ ಆಗಿ ದಮ್ ಆಗುತ್ತೆ ಇಲ್ಲಾಂದ್ರೆ ಗೋಧಿ ಇಟ್ಟು ಇಲ್ಲಾಂದ್ರೆ ಮೈದಾ ಇಟ್ಟು ಕಲಿಸ್ಕೊಂಡು ಮುಚ್ಚಲ ಸುತ್ತ ಸುತ್ತಕೊಂಡ್ರೆ ದಮ್ ಅನ್ನೋದು ಔಟ್ ಸೈಡ್ಗೆ ಹೋಗಲ್ಲ ಆವಾಗ ಪರ್ಫೆಕ್ಟ್ ಆಗಿ ದಮ್ ಆಗುತ್ತೆ ನಂತರ ಸ್ಟವ್ ಆನ್ ಮಾಡಿಕೊಂಡು ಇಪ್ಪತ್ತು ನಿಮಿಷ ಇದನ್ನ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಇಪ್ಪತ್ತು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ ನಂತರ ಹತ್ತು ನಿಮಿಷ ಅದನ್ನು ಹಾಗೇನೆ ರೆಸ್ಟ್ ಮಾಡಕ್ ಬಿಡಬೇಕು ಕಲಿಸಬಾರ್ದು ಟೋಟಲ್ ಥರ್ಟಿ ಮಿನಿಟ್ಸ್ ದಮ್ ಅನ್ನೋದು ಹಾಕಬೇಕಾಗತ್ತೆ ಇಪ್ಪತ್ತು ನಿಮಿಷ ಲೋ ಫ್ಲೇಮಲ್ಲಿ ಹತ್ತು ನಿಮಿಷ ಹಾಗೆ ಬಿಟ್ಟರೆ ಪರ್ಫೆಕ್ಟ್ ಆಗಿ ದಮ್ ಆಗಿರುತ್ತೆ ಮೂವತ್ತು ನಿಮಿಷದ ನಂತರ ನೋಡಿ ಎಷ್ಟೊಂದು ಚೆನ್ನಾಗಿದೆ ಎಷ್ಟು ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆಯೋ ತಿನ್ನಕ್ಕೆ ಅದಕ್ಕಿಂತ ರುಚಿಯಾಗಿರುತ್ತೆ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ಒಮ್ಮೆ ಸೂಪರ್ ಆಗಿರುತ್ತೆ ಮಟನ್ ಅಷ್ಟೇ ಚೆನ್ನಾಗಿ ಕುಕ್ ಆಗಿದೆ ಹಾಗೇನೆ ರೈಸ್ನು ಅಷ್ಟೇ ಪರ್ಫೆಕ್ಟ್ ಆಗಿ ಬೆಂದಿದೆ ನೋಡಬಹುದು ನೀವು ಹಾಗೇನೇ ಉದ್ರುದ್ರಾಗೂ ಬಂದಿದೆ ಈ ತರ ದಮ್ ಕಟ್ಕೊಂಡ್ರೆ ಈ ತರ ಉದ್ರದ್ರಾಗೂ ಬೆಂದ ಪರ್ಫೆಕ್ಟ್ ಆಗಿ ಬೆಂದಿರುತ್ತೆ ನಾವು ಕುಕ್ಕರ್ ಅಲ್ಲಿ ಮಾಡೋದಾದ್ರೆ ಇಷ್ಟೊಂದು ಪರ್ಫೆಕ್ಟ್ ಆಗಿ ಬರಲ್ಲ ನೀವು ಈ ತರ ಒಮ್ಮೆ ಟ್ರೈ ಮಾಡಿ ನಿಮಗೆ ಈ ಮಟನ್ ಬಿರಿಯಾನಿ ಇಷ್ಟ ಆದ್ರೆ ಮಟನ್ ದಮ್ ಬಿರಿಯಾನಿ ಇಷ್ಟವಾದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಹಾಗೇನೆ ನೀವು ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೇನೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಈ ವಿಡಿಯೋ ಶೇರ್ ಮಾಡಿ ಇದಕ್ಕೆ ಮಿರ್ಚಿಕ ಸಾಲನ್ ಅಥವಾ ಮೊಸರು ಜೊತೆ ತಿಂದರೆ ರೈತ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಮಿರ್ಚಿಕಾ ಸಾಲನ್ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಗೆ ಮಾಡೋದು ಅಂತ ನೋಡಿಸ್ತೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರ್ತೋಗ್ಬೇಡಿ ಹಾಗೆಯೇ ಒಂದು ಲೈಕ್ ಕೊಡೋದು ಮಾತ್ರ ಮರ್ತೋಗ್ಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು